ವಿಧಾನಸಭೆ ಚುನಾವಣೆಗೂ ಮುನ್ನವೇ ರಾಜ್ಯ ಬಿಜೆಪಿ ಸರ್ಕಾರ ಎಸ್ಸಿ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ನೀಡಿದೆ. ಈ ಒಳ ಮೀಸಲಾತಿ ಪ್ರಕಟಣೆ ಮಾಡಿದ್ರಿಂದ ಇದೀಗ ಶಿವಮೊಗ್ಗದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಒಳ ಮೀಸಲಾತಿ ವಿಂಗಡಣೆ ವಿರೋಧಿ ಬಂಜಾರ ಸಮುದಾಯ ಜನರು ಬಿಎಸ್ವೈ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಕಿಚ್ಚು ಹೊತ್ತಿಸಿದ್ದಾರೆ. ಹಾಗಾದ್ರೆ ಶಿಕಾರಿಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗೋದಕ್ಕೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಶಿವಮೊಗ್ಗದಲ್ಲಿ ಹೊತ್ತಿ ಉರಿದ ಮೀಸಲಾತಿ ಕಿಚ್ಚು, ಒಳ ಮೀಸಲಾತಿ ವಿರುದ್ಧ ರೊಚ್ಚಿಗೆದ್ದ ಬಂಜಾರ ಸಮುದಾಯ, ಶಿಕಾರಿಪುರದಲ್ಲಿ ಯಡಿಯೂರಪ್ಪ ನಿವಾಸಕ್ಕೆ ಕಲ್ಲು ತೂರಾಟ. ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನದ ವಿರುದ್ಧ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿಯುತ್ತಿದೆ. ಒಳ ಮೀಸಲಾತಿ ವಿಂಗಡಣೆ ವಿರೋಧಿಸಿ ಶಿಕಾರಿಪುರದಲ್ಲಿ ಬಂಜಾರ ಸಮುದಾಯ ನಡೆಸಿದ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗುತ್ತೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೀತಾ ಇದ್ದ ಬಂಜಾರ ಸಮುದಾಯದ ಪ್ರತಿಭಟನೆಯು ನೇರವಾಗಿ ಬಿಎಸ್ವೈ ನಿವಾಸದತ್ತ ತಿರುಗಿತ್ತು. ಪ್ರತಿಭಟನೆ ಇಂತಹದ್ದೊಂದು ತಿರುವು ಪಡೆದುಕೊಳ್ಳುತ್ತದೆ ಎಂಬ ಸುಳಿವು ಪೊಲೀಸರಿಗೂ ಸಿಕ್ಕಿರಲಿಲ್ಲ. ಪ್ರತಿಭಟನಾಕಾರರು ಒಳ ಮೀಸಲಾತಿ ಪರಿಷ್ಕರಣೆ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ನೇರವಾಗಿ ಬಿಎಸ್ ಯಡಿಯೂರಪ್ಪ ಮನೆಯ ಬಳಿಗೆ ದೌಡಾಯಿಸಿದರು. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದ ಬಿವೈ ರಾಘವೇಂದ್ರ, ಬಿವೈ ವಿಜಯೇಂದ್ರ ಹಾಗೂ ವಿವಿಧ ಮುಖಂಡರ ಭಾವಚಿತ್ರ ಸುಟ್ಟು ಆಕ್ರೋಶವನ್ನ ಹೊರಹಾಕಲಾಗಿದೆ. ನೂತನವಾಗಿ ಪರಿಷ್ಕರಿಸಿರುವ ಒಳ ಮೀಸಲಾತಿ ರದ್ದುಪಡಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದ್ದ ಜನರು ಬಿಎಸ್ವೈ ಮನೆಗೆ ಕಲ್ಲು ತೂರಿದ್ದಾರೆ. ಅಲ್ಲದೆ ಮತದಾರರಿಗೆ ನೀಡಲು ತಂದಿದ್ದ ಸೀರೆಗಳನ್ನು ಬೆಂಕಿಗೆ ಹಾಕಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ನಡೆದ ಈ ಆಕ್ರೋಶದಲ್ಲಿ ಪರಿಸ್ಥಿತಿಯನ್ನ ಪೊಲೀಸರು ಸಹ ಕೆಲ ಹೊತ್ತು ನಿಯಂತ್ರಿಸಲು ಸಾಧ್ಯವಾಗಿರಲಿಲ್ಲ. ಬಳಿಕ ಪೊಲೀಸರು ಹೆಚ್ಚುವರಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಅಲ್ಲದೆ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಲಾಠಿ ಚಾರ್ಜ್ ವೇಳೆ ಆಕ್ರೋಶಿತ ಗುಂಪು ಪೊಲೀಸರ ಮೇಲೆ ಹಲ್ಲೆ ಮಾಡಿದೆ. ಪರಿಣಾಮ ಕೆಲ ಪೊಲೀಸರಿಗೂ ಗಾಯಗಳಾಗಿವೆ. ಲಾಠಿ ಚಾರ್ಜ್ನಲ್ಲಿ ಕೆಲವು ಜನರಿಗೂ ಪೆಟ್ಟು ಬಿದ್ದಿದೆ. ಸದ್ಯ ಪರಿಸ್ಥಿತಿ ತಿಳಿಯಾಗ್ತಾ ಇದ್ದು ಸ್ಥಳದಲ್ಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ತುಕಡಿಗಳನ್ನು ರವಾನಿಸಲಾಗಿದ್ದು ಉನ್ನತ ಅಧಿಕಾರಿಗಳು ಭೇಟಿ ನೀಡ್ತಾ ಇದ್ದಾರೆ. ಇನ್ನೊಂದೆಡೆ ಇವತ್ತು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ತಾಲೂಕು ಆಡಳಿತ ಮನವಿಯನ್ನ ಸ್ವೀಕರಿಸಲು ಅವಕಾಶ ಕೊಡಲಿಲ್ಲ. ಅಲ್ಲಿನ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸದೆ ಗೇಟು ಹಾಕಿದ್ರು. ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆಯಲ್ಲಿ ಮನವಿಯನ್ನ ಸ್ವೀಕರಿಸಿದ್ದರೆ ಏನೂ ಸಹ ಆಗ್ತಾ ಇರಲಿಲ್ಲ. ಆದರೆ ಮನವಿ ಸ್ವೀಕರಿಸುವ ಬದಲಾಗಿ ಶಿಕಾರಿಪುರದ ಅಧಿಕಾರಿಗಳು ಬ್ಯಾರಿಕೇಡ್ ಹಾಕಿ ಪ್ರತಿಭಟನೆಯನ್ನ ತಡೆಯುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಸಮುದಾಯದವರು ಪಕ್ಕದಲ್ಲಿಯೇ ಇರುವ ಬಿಎಸ್ವೈರವರ ಮನೆಯತ್ತ ತೆರಳಿದ್ರು. ಅಲ್ಲಿ ಮಾರ್ಗ ಮಧ್ಯೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಎಂದು ತಿಳಿದು ಬಂದಿದೆ. ಇಂದಿನ ಘಟನೆಯಿಂದ ನನಗೆ ಬಹಳ ನೋವಾಗಿದೆ. ಬಂಜಾರ ಮುಖಂಡರ ಜೊತೆ ಮಾತನಾಡುವೆ ಎಂದ ಬಿಎಸ್ವೈ. ಇಂದು ಶಿಕಾರಿಪುರದಲ್ಲಿ ಕೆಲ ಬಂಜಾರ ಸಮುದಾಯದ ಕಾರ್ಯಕರ್ತರು ತಮ್ಮ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ತಪ್ಪು ಗ್ರಹಿಕೆಯಿಂದ ಘಟನೆ ಆಗಿದೆ. ಯಾರ ಮೇಲೂ ಕ್ರಮ ಬೇಡ. ಶಾಂತಿ ರೀತಿ ಸಮಸ್ಯೆ ಪರಿಹರಿಸಿ ಬಂಧಿಸದೆ ಕಳಿಸಿಕೊಡಿ ಎಂದಿದ್ದೇನೆ. ಸಮುದಾಯದ ಹಿರಿಯ ಮುಖಂಡರ ಕರೆದು ಮಾತನಾಡ್ತೇನೆ. ಘಟನೆ ಯಾಕೆ ಆಯಿತು ಎಂದು ಸಮಾಲೋಚನೆ ಮಾಡ್ತೇನೆ. ಬಂಜಾರ ಸಮಾಜದ ಸಮಸ್ಯೆ ಏನೇ ಇದ್ದರೂ ಚರ್ಚಿಸಲು ಸಿದ್ಧರಿದ್ದೇವೆ ಎಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಇವತ್ತು ಶಿಕಾರಿಪುರದಲ್ಲೇನೋ ಕೆಲವು ಬಂಜಾರ ಸಮಾಜದ ಕಾರ್ಯಕರ್ತರು ನಮ್ಮ ಮನೆ ಮೇಲೆ ಹಲ್ಲೆ ಮಾಡಿ ಕಲ್ಲು ತೂರಾಟ ಮಾಡಿ ಕೆಲವು ಘಟನಾವಳಿಗಳು ನಡೆದಿದೆ. ನಾನು ತಕ್ಷಣ SPDC ಅವ್ರ ಹತ್ರ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ಬಂಜಾರ ಸಮಾಜದ ಬಂಧುಗಳು ನಮ್ಮ ಜೊತೆಗಿದ್ದಾರೆ. ತಾಂಡ ಅಭಿವೃದ್ಧಿ ನಿಗಮ ನಾನು ಮಾಡಿದ್ದೇನೆ. ಸೂರಗೊಂಡನ ಕೊಪ್ಪದ ಅಭಿವೃದ್ಧಿ ನಾನು ಮಾಡಿದ್ದೇನೆ. ಇಷ್ಟಾದರೂ ಸಹ ಏನು ತಪ್ಪು ಗ್ರಹಿಕೆಯಿಂದ ಈ ಘಟನೆ ಆಗಿದೆ. ಅದಕ್ಕೋಸ್ಕರ ಯಾರ ಮೇಲೂ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳದೇನೆ ಶಾಂತ ರೀತಿಯಲ್ಲಿ ಅದನ್ನು ಬಗೆಹರಿಸಬೇಕು. ಅವರನ್ನು ಬಂಧನ ಮಾಡದೇನೆ ಕಳಿಸ್ಕೊಡಬೇಕು ಅಂತ ಈಗಾಗಲೇ ನಾನು ಘಟನೆ ಪ್ರಾರಂಭ ಆದ ತಕ್ಷಣ ನಾನು ಹೇಳಿದ್ದೇನೆ. ಬಹುಶಃ ಒಂದು ರೀತಿ ತಪ್ಪು ಗ್ರಹಿಕೆಯಿಂದ ಈ ಘಟನೆ ಆಗಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಬಂಜಾರ ಸಮಾಜದ ಹಿರಿಯ ಮುಖಂಡರನ್ನು ಕರೆದು ನಾನು ಮಾತನಾಡ್ತೇನೆ. ಈ ಗೊಂದಲಗಳಿಗೆ ಕಾರಣ ಏನು, ಯಾಕೆ ಈ ರೀತಿ ಘಟನೆಗಳಾಯಿತು, ಇದರ ಬಗ್ಗೆ ಅವ್ರ ಜೊತೆ ಸಮಾಲೋಚನೆ ಮಾಡ್ತೇನೆ. ಬಂಜಾರ ಸಮಾಜದ ಸಮಸ್ಯೆಗಳು ಏನೇ ಇದ್ದರೂ ಸಹ ಅವ್ರು ಬಂದು ನನ್ನ ಜೊತೆ ಚರ್ಚೆ ಮಾಡೋಕ್ಕೆ 24 ಗಂಟೆ ನಾನು ವಿಜಯೇಂದ್ರ ಸಿದ್ಧ ಇದ್ದೇವೆ. ಬಿಎಸ್ ಯಡಿಯೂರಪ್ಪ ಮನೆ ಮೇಲೆ ದಾಳಿ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಯಾರು ಕೂಡ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು. ಬಿಎಸ್ವೈ ರಾಜ್ಯ ಕಂಡ ಅತ್ಯಂತ ಮುತ್ಸದಿ ಹಿರಿಯ ರಾಜಕಾರಣಿ. ಅವರ ಮನೆ ಮೇಲೆ ಈ ರೀತಿ ಮಾಡುವುದು ಸರಿಯಲ್ಲ. ಎಲ್ಲರನ್ನೂ ಕರೆದು ಸದಾಶಿವ ಆಯೋಗದ ಬಗ್ಗೆ ಮಾತಾಡಿದ್ದಾರೆ. ಅಧಿಕಾರಿಗಳು ಪ್ರಮುಖರ ಜೊತೆ ಮಾತಾಡಿದ್ದಾರೆ. ಇದನ್ನೆಲ್ಲ ಮಾಡದೆ ವರದಿ ಜಾರಿಗೆ ತರಲು ಸಾಧ್ಯವಿಲ್ಲ ಅಂತ ಹೇಳಿದರು. ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಮುತ್ಸದ್ದಿ ಹಿರಿಯ ರಾಜಕಾರಣಿ. ಅವ್ರ ಮನೆ ಮೇಲೆ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ. ಆ ರೀತಿ ಯಾರು ದಯವಿಟ್ಟು ಮಾಡಬಾರದು. ಅವರನ್ನು ಕರೆದು ನಾವು ಮಾತನಾಡ್ತೀವಿ. ಎಲ್ಲರಿಗೂ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಆಫೀಸರ್ಸು, ಮುಖ್ಯಮಂತ್ರಿ, ಪೊಲಿಟಿಕಲ್ ಅವ್ರ ಜೊತೆಗಿರುವಂಥ ಪ್ರಮುಖರು ಎಲ್ಲರೂ ಮಾತನಾಡಿದ್ದಾರೆ. ಮಾತನಾಡಲಾರ್ದೆ ಮಾಡಲಿಕ್ಕಿಂತ ದೊಡ್ಡ ಡಿಸಿಷನ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಇದು ರಾಜಕೀಯ ಪ್ರೇರಿತನೂ ಇರಬಹುದು. ನಾನು ಅದನ್ನು ಚೆಕ್ ಮಾಡಿ ನಾನು ಹೇಳ್ತೀನಿ. ಇನ್ನು ಕುಡಚಿ ಶಾಸಕ ಪಿ ರಾಜೀವ್ ಮಾತನಾಡಿ, ಬಂಜಾರ ಸಮುದಾಯದವರು ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರದು. ಕೆಲವರು ಈ ಕುರಿತಂತೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ನಮ್ಮ ಹೋರಾಟದಲ್ಲಿ ಪ್ರಮುಖ 2 ಬೇಡಿಕೆಗಳಿದ್ದವು. ಕಳೆದ 50 ರಿಂದ 60 ವರ್ಷಗಳಿಂದ ಈ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಯಾವ ಸಿಎಂ ಕೂಡ ಮಾಡಿಲ್ಲ. ಸಿಎಂ ಬಸವರಾಜ್ ಬೊಮ್ಮಾಯಿ ಬಂಜಾರ, ಭೋವಿ, ಕೊರಮ, ಕೊರಚ ಈ 4 ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ನಾವು ಬಂಜಾರ ಸಮುದಾಯದ ಸಮಾವೇಶಕ್ಕೆ ಜನಜಾಗೃತಿಗೊಳಿಸೋದಕ್ಕಾಗಿ ನಾವು ಅವರಿಗೆ ಬಸ್ ಮಾಡಿ ಕಳಿಸ್ಕೊಟ್ವಿ. ಅದಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಅಂದರೆ ಉದ್ದೇಶ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿಕೊಂಡು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಈ ರಾಜ್ಯದಲ್ಲಿ ಜನರನ್ನು ಗೊಂದಲಕ್ಕೆ ಒಳಪಡಿಸುವಂಥದ್ದು ಮತ್ತು ದಾರಿ ತಪ್ಪಿಸುವಂತಹ ಕೆಲಸವನ್ನು ಕೆಲವೊಂದು ಮುಖಂಡರು ಮಾಡ್ತಿದ್ದಾರೆ. ಅವರ ಉದ್ದೇಶನೇ ನಾವು ಗೊಂದಲ ಸೃಷ್ಟಿನೇ ಮಾಡಬೇಕು, ನಾವು ಪ್ರತಿಭಟನೆನೇ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿದ್ದಾಗ, ಹಿಡನ್ ಅಜೆಂಡಾನೇ ಅದು ಆಗಿದ್ದಾಗ ಅವರಿಗೆ ಹೇಗೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ? ಒಟ್ಟಾರೆ ಶಿವಮೊಗ್ಗದಲ್ಲಿ ಒಳ ಮೀಸಲಾತಿ ವಿರುದ್ಧ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಸದ್ಯ ಶಿಕಾರಿಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು, ಜಿಲ್ಲೆಯಲ್ಲಿ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಮುಂದೆ ಇದು ಮತ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ಶಿವಮೊಗ್ಗ, ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.